ನಮ್ಮ ಕರ್ನಾಟಕದ ಪೊಲೀಸ್ ಇಡೀ ದೇಶಕ್ಕೆ ಮಾದರಿ. ಬಹುತೇಕ ಯಾವುದೇ ಕೇಸ್ ತೆಗೆದುಕೊಂಡು ನ್ಯಾಯಯುತವಾಗಿ ಜವಾಬ್ದಾರಿ ನಿರ್ವಹಿಸಿದ ಬದ್ಧತೆ ಇದೆ ಅಂತ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ತಿಳಿಸಿದರು. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ವಿಚಾರದ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಕಾನೂನಾತ್ಮಕವಾಗಿ ನಿಜವಾಗಿಯೂ ಅಪರಾಧ ಮಾಡಿದರೆ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಅಪರಾಧ ಮಾಡದಿದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಏನಾಗಬೇಕು ಆಗುತ್ತೆ ಎಂದರು. ಈಗ ನಮ್ಮ ಕರ್ನಾಟಕದ ಪೊಲೀಸು ಇಡೀ ದೇಶಕ್ಕೆ ಒಂದು ಮಾದರಿ. ಬಹುತೇಕ ಯಾವುದೇ ಒಂದು ಕೇಸನ್ನು ತಗೊಂಡ್ರೆ ನ್ಯಾಯಯುತವಾಗಿ ಜವಾಬ್ದಾರಿ ನಿರ್ವಹಿಸಿರ್ತಕ್ಕಂಥ ಅಗತ್ಯತೆ ಇದೆ, ಮಾಡಿದ್ದಾರೆ. ಆ ಕಾರಣದಿಂದ ಕಾನೂನಾತ್ಮಕವಾಗಿ ಅವ್ರು ನಿಜವಾಗ್ಲೂ ಆ ಅಪರಾಧಗಳನ್ನು ಎಸಗಿದರೆ ಯಾರೂ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಅಪರಾಧಗಳನ್ನ ನಾವು ಮಾಡಿಲ್ಲ ಅಂತಂದರೆ, ಮಾಡದೇ ಇದ್ದರೆ ಅದು ಮುಂದಿನ ಕಾನೂನು ಚೌಕಟ್ಟಲ್ಲಿ ಅದೇನೇನಾಗಬೇಕು ಅದು ಆಗುತ್ತೆ. ಅದರ ಬಗ್ಗೆ ನಟ ದರ್ಶನ್ ಪ್ರಕರಣದಲ್ಲಿ ಸಚಿವರ ಹಸ್ತಕ್ಷೇಪ ವಿಚಾರದ ಬಗ್ಗೆ ಮಾತನಾಡಿ, ಇದು ನಮಗೆ ಗೊತ್ತಿಲ್ಲದ ವಿಚಾರ, ನಾನು ಅದರ ಬಗ್ಗೆ ಮಾತನಾಡುವುದಿಲ್ಲ. ಯಾವುದೇ ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಕಾನೂನಾತ್ಮಕ ವ್ಯವಸ್ಥೆಯಲ್ಲಿ ಯಾರೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಕರ್ನಾಟಕದ ಪೊಲೀಸ್ ದೇಶ ಮೆಚ್ಚುವ ರೀತಿಯಲ್ಲಿ ಅನೇಕ ಕೇಸನ್ನು ಭೇದಿಸಿದ್ದಾರೆ, ಇದನ್ನು ಅಷ್ಟೇ ಸೂಕ್ಷ್ಮವಾಗಿ ಭೇದಿಸುವ ಕೆಲಸ ಮಾಡ್ತಾರೆ ಅಂದರು. ಅದು ನಮಗೆ ಗೊತ್ತಿಲ್ಲದಿರತಕ್ಕಂಥ ವಿಚಾರ, ನಾವು ಅದರ ಬಗ್ಗೆ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ. ಒಂದಂತೂ ಸತ್ಯ, ಯಾವುದೇ ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಇವತ್ತಿನ ಕಾನೂನಾತ್ಮಕ ವ್ಯವಸ್ಥೆನಲ್ಲಿ ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ನಮ್ಮ ಕರ್ನಾಟಕದ ಪೊಲೀಸ್ ಇದ್ದಾರಲ್ಲ, ಭಾಳ ದೇಶ ಮೆಚ್ಚೋ ರೀತಿಯಲ್ಲಿ ಅನೇಕ ಕಾನೂನಾತ್ಮಕವಾದಂಥ ಕಾರ್ಯಕ್ರಮಗಳನ್ನು ಬೇಯಿಸಿರ್ತಕ್ಕಂಥದ್ದನ್ನು ಕೆಲವು ಇಶ್ಯೂಗಳನ್ನ ನೋಡಿದ್ದೀವಿ. ಇದನ್ನು ಅಷ್ಟೇ ಸೂಕ್ಷ್ಮವಾಗಿ ಅವರು ಹ್ಯಾಂಡಲ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಇದು ಮುಗಿದ ಅಧ್ಯಾಯ, ದರ್ಶನ್ ಇಶ್ಯೂ ಶುರುವಾದ ಮೇಲೆ ಪ್ರಜ್ವಲ್ದು ಮುಗಿದಿದೆ ಅನ್ನೋ ಭಾವನೆ ಇದೆ. ಕೋರ್ಟ್ನಲ್ಲಿ ಇತ್ಯರ್ಥವಾಗುತ್ತೆ, ನಾನು ಆ ವಿಚಾರಗಳನ್ನು ಪ್ರಸ್ತಾಪ ಮಾಡುವುದಿಲ್ಲ, ಕಾನೂನು ವ್ಯಾಪ್ತಿ ಮೀರಿ ಯಾರು ಏನೂ ಮಾಡೋಕ್ಕಾಗಲ್ಲ ಎಂದರು. ಮುಗ್ದೋದಂಥ ಅಧ್ಯಾಯ ಈಗ ದರ್ಶನ್ ಅವರು ಇಶ್ಯೂ ಸ್ಟಾರ್ಟ್ ಆದಮೇಲೆ ಅದು ಮುಗ್ದೇ ಹೋಗಿದೆ ಅಂತ ನನ್ನ ಭಾವನೆ. ಇನ್ನೇನಿದ್ರು ಕೋರ್ಟಲ್ಲಿ ತಕ್ಕತ್ತರ ಏನು ಕೆಲವು ಇಶ್ಯೂ ಇರ್ತದೆ ಮಾಡ್ತಾರೆ, ಈಗ ಆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಬೇಡ. ಏನು ಕಾನೂನು ನಮ್ಮ ದೇಶದ ಕಾನೂನು ವ್ಯಾಪ್ತಿ ಮೀರಿ ಯಾರೂ ನಡೆಯೋಕ್ಕಾಗಲ್ಲ, ನಮ್ಮದೊಂದು ಮಾಡ್ಲು ನಮ್ಮದು ನಮ್ಮ ಅದರಲ್ಲೂ ಕರ್ನಾಟಕದ ಪೊಲೀಸು ಭಾಳ ಚೆನ್ನಾಗಿ ಜವಾಬ್ದಾರಿ ನಿರ್ವಹಿಸ್ತಾರೆ, ಅದು ಕಾನೂನಾತ್ಮಕವಾಗಿ ತೀರ್ಮಾನ ಆಗುತ್ತೆ. ದಯಮಾಡಿ ನಾಳೆ ಎಲ್ಲರೂ ಸಹಕಾರ ಕೊಡಿ ಅಂತ ವಿನಂತಿ ಮಾಡ್ತೀನಿ.